ಈ ವರ್ಷ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಒಂಥರ ಹಬ್ಬ ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂದರೆ ಬಹು ನಿರೀಕ್ಷಿತ ಸಿನಿಮಾಗಳು 2020ರಲ್ಲಿ ರಿಲೀಸ್ ಆಗ್ತಿದ್ದಾವೆ ಅಂತಾನೆ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಇರೋದು ಮೂವರಿಗೆ ಮಾತ್ರ, ಅದು ಕಿಚ್ಚ ಸುದೀಪ್ ಅವರು ಹಾಗೂ ನಮ್ಮ ಡಿ ಬಾಸ್ ಅವರು ಹಾಗೂ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಅಂತ ಹೇಳ್ಬೋದು. ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾ ಯಾವುದಪ್ಪ ಸ್ಯಾಂಡಲ್ವುಡ್ ಅಲ್ಲಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾವು ಯಾವುದೇ ಯಾವುದೇ ಫಸ್ಟ್ ಆಗಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಫ್ರೆಂಡ್ಸ್ ನೋಡೋಣ. ಹೌದು ಫ್ರೆಂಡ್ಸ್, ಈ ಸಲ ಸ್ಯಾಂಡಲ್ವುಡ್ಗೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂದರೆ ಈ ವರ್ಷ ಬಹು ನಿರೀಕ್ಷಿತ ಸಿನಿಮಾಗಳು ರಿಲೀಸ್ ಆಗ್ತಿದ್ದಾವೆ, ಭಾಳಷ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಿ ಹೋಗ್ತಿದ್ದಾವೆ ಹಾಗೂ ಬಹು ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳು ಈ ವರ್ಷ ರಿಲೀಸ್ ಆಗ್ತಿದ್ದಾವೆ ಅಂತಲೇ ಹೇಳ್ಬೋದು. ಯಾವುದಪ್ಪ ಬಹು ನಿರೀಕ್ಷಿತ ಸಿನಿಮಾ, ಭಾಳಷ್ಟು ಜನ ಯಾವ ಸಿನಿಮಾ ನೋಡೋಕ್ಕೆ ಕಾಯ್ತಿದ್ದಾರೆ ಅಂತ ಹೇಳಿದರೆ, ಆನ್ಲೈನ್ ವೋಟಿಂಗ್ ಪ್ರಕಾರ ಯಾವ ಸಿನಿಮಾ ಅಂತ ಹೇಳಿದರೆ, ನಾನು ತೊಗೊಂಡಿರೋದು ಎರಡು ಸಿನಿಮಾ, ಒಂದು ರಾಬರ್ಟ್ ಹಾಗೂ ಕೋಟಿಗೊಬ್ಬ 3 ನಮ್ಮ ಕಿಚ್ಚ ಸುದೀಪ್ ಅವ್ರದ್ದು. ಈ ಎರಡು ಸಿನಿಮಾದಲ್ಲಿ ಯಾವ ಸಿನಿಮಾ ಭಾಳಷ್ಟು ಜನ ನೋಡೋಕ್ಕೆ ಕಾಯ್ತಿದ್ದಾರೆ ಅಂತಲೇ ಹೇಳಿದರೆ, ಈ ಬಂದು ರಾಬರ್ಟ್ ಸಿನಿಮಾ ಬಂದು ಈಗ ತಾನೇ ಮೊನ್ನೆ ಭಾಳ ಕ್ರೇಜ್ ಹುಟ್ಟಾಕಿದೆ. ಫಸ್ಟ್ ಲುಕ್ಕಿಂದ ಮತ್ತು ಮೋಷನ್ ಪೋಸ್ಟರಿಂದ ಭಾಳಷ್ಟು ಕ್ರೇಜ್ ಹುಟ್ಟಾಕಿದೆ ರಾಬರ್ಟ್ ಮೂವಿ. ರಾಬರ್ಟ್ ಮೂವಿ ನೋಡೋಕ್ಕೆ ಭಾಳಷ್ಟು ಜನ ಕಾಯ್ತಿದ್ದಾರೆ ಅಂತಲೇ ಹೇಳ್ಬೋದು. ರಾಬರ್ಟ್ ಮೂವಿ ಬಂದು ಏಪ್ರಿಲಲ್ಲಿ ರಿಲೀಸ್ ಆಗ್ತಾಯಿದೆ. ಹಾಗೂ ನಮ್ಮ ಕೋಟಿಗೊಬ್ಬ 3 ಮೂವಿ ಬಂದು 2 ವರ್ಷದಿಂದ ಕ್ರೇಜ್ ಹುಟ್ಟಾಗ್ತಿದೆ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂದರೆ ಕೋಟಿಗೊಬ್ಬ 2 ಆರೆಂಜ್ ಆಗಿತ್ತು, ಕೋಟಿಗೊಬ್ಬ 3 ಒಂದು ಒಳ್ಳೆ ಒಳ್ಳೆ ಮಸ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸಿನಿಮಾ ಏನಕ್ಕಪ್ಪ ಅಂದರೆ ಒಂದು ಹಾಲಿವುಡ್ ರೇಂಜಿಗೆ ತೆಗಿತಿದ್ದಾರೆ. ಮೇಕಿಂಗ್ ನೋಡಿದರೆ ಗೊತ್ತಾಗುತ್ತೆ ಹಾಲಿವುಡ್ ರೇಂಜಲ್ಲೇ ಇದಿರುತ್ತೆ ಸಿನಿಮಾ ಅಂತ. ಹೌದು ಫ್ರೆಂಡ್ಸ್, ಆನ್ಲೈನ್ ವೋಟಿಂಗ್ ಪ್ರಕಾರ ಯಾವ ಸಿನಿಮಾ ನೋಡೋಕ್ಕೆ ಭಾಳಷ್ಟು ಜನ ಕಾಯ್ದಿದ್ದಾರೆ ಅಂತ ಹೇಳಿದರೆ, ಯಾವ ಸಿನಿಮಾ ಅಪ್ಪ ಅಂದರೆ ನಮ್ಮ ಕೋಟಿಗೊಬ್ಬ 3. ನಮ್ಮ ಕೋಟಿಗೊಬ್ಬ ನಮ್ಮ ಕಿಚ್ಚ ಸುದೀಪ್ ಅವರ ಕೋಟಿಗೊಬ್ಬ 3 ಮೂವಿ ನೋಡಲಿಕ್ಕೆ ಭಾಳಷ್ಟು ಜನ ಕಾಯ್ತಿದ್ದಾರೆ ಅಂತಲೇ ಹೇಳ್ಬೋದು. ಬಹು ನಿರೀಕ್ಷಿತ ಸಿನಿಮಾ ಕನ್ನಡದಲ್ಲಿ ಕೋಟಿಗೊಬ್ಬ 3 ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಬಾಯ್ ಫ್ರೆಂಡ್ಸ್, ಪುನಃ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.